ಹೇ ಗೈಸ್ ಎಲ್ಲರಿಗೆ ನಮಸ್ಕಾರ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ವಿಡಿಯೋಗೆ ಸಂಬಂಧಪಟ್ಟ ಕೊನೆಯಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಲಾಗುವುದು ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಗೆ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೂಗಿದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಡಿ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಅಂದರೆ ಸಾವಿರದ ಒಂಬೈನೂರ ನಲವತ್ತೆರಡು ಮಾರ್ಚ್ನಲ್ಲಿ ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರ ಸಂಧಾನಕ್ಕಾಗಿ ಸ್ಟ್ಯಾನ್ಫೋರ್ಡ್ ಕ್ರಿಪ್ಸ್ ಆಯೋಗವನ್ನು ಕಳುಹಿಸಿತ್ತು ಆದರೆ ರಾಷ್ಟ್ರೀಯ ಕಾಂಗ್ರೆಸ್ ಈ ಆಯೋಗವನ್ನು ತಿರಸ್ಕರಿಸಿ ಹತ್ತೊಂಬತ್ತು ನೂರ ನಲವತ್ತೆರಡರ ಆಗಸ್ಟ್ ಎಂಟರಂದು ಮುಂಬೈನಲ್ಲಿ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಹಮ್ಮಿಕೊಂಡಿದ್ದರು ಆಗ ಮಹಾತ್ಮ ಗಾಂಧೀಜಿಯವರು ಭಾರತೀಯ ಪ್ರಜೆಗಳಿಗೆ ಮಾ ಇಲ್ಲವೇ ಮಡಿ ಎಂದು ಘೋಷಣೆ ಕೂಗಿದರು ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರನ್ನು ಗಡಿನಾಡ ಗಾಂಧಿ ಎಂದು ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಖಾನ್ ಅಬ್ದುಲ್ ಗಫರ್ ಖಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ಖಾನ್ ಅಬ್ದುಲ್ ಗಫರ್ ಖಾನ್ ಸ್ನೇಹಿತರೆ ಗಡಿನಾಡ ಗಾಂಧಿ ಎಂದು ಖಾನ್ ಅಬ್ದುಲ್ ಗಫರ್ ಖಾನ್ ರವರಿಗೆ ಕರೆಯಲಾಗುತ್ತದೆ ಇವರು ಫೋಸ್ ಸುರ್ಕ ಫೋಸ್ ಅಥವಾ ಕೆಂಪಂಗಿ ಎಂಬ ಸಾಮಾಜಿಕ ಸುಧಾರಣಾ ಸಂಸ್ಥೆಯನ್ನು ಸ್ಥಾಪಿಸಿದರು ಸ್ನೇಹಿತರೆ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಇವರ ಮೂಲತಃ ದೇಶ ಪಾಕಿಸ್ತಾನ್ ನೆಕ್ಸ್ಟ್ ಮಧ್ಯರಾತ್ರಿ ಸೂರ್ಯನಿರುವ ಭೂಮಿ ಎಂದು ಕರೆಯಲ್ಪಡುವ ದೇಶ ಯಾವುದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಬಿ ಸರಿಯಾದ ಉತ್ತರ ನಾರ್ವೆ ಸ್ನೇಹಿತರೆ ನಾರ್ವೆಯನ್ನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಎಂದು ಕರೆಯುತ್ತಾರೆ ಹಾಗಾದರೆ ಜಪಾನನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ ಬ್ರಿಟನ್ನನ್ನು ಸೂರ್ಯ ಮುಳಗದ ನಾಡು ಎಂದು ಕರೆಯಲಾಗುತ್ತದೆ ನೋಡಿ ಸ್ನೇಹಿತರೆ ನಾರ್ವೆ ದೇಶನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಎಂದು ಕರೆದರೆ ಜಪಾನ್ ದೇಶವನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆದರೆ ಬ್ರಿಟನ್ ದೇಶವನ್ನು ಸೂರ್ಯ ಮುಳಗದ ನಾಡು ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನ ಎಲ್ಲಿ ನಡೆಯಿತು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಚಿಕಾಗೋ ಆಪ್ಷನ್ ಡಿ ಸರಿಯಾದ ಉತ್ತರ ಚಿಕಾಗೋ ಹದಿನೆಂಟ್ನೂರ ತೊಂಬತ್ತ್ಮೂರು ಸೆಪ್ಟೆಂಬರ್ ಹನ್ನೊಂದರಂದು ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾಷಣ ಮಾಡಿದರು ಇವರು ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದರು ಅದಕ್ಕಾಗಿ ಇವರ ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರಿಗೆ ಮಂತ್ರಿ ಮಂಡಲದ ಮಂತ್ರಿಗಳು ಒಟ್ಟಾಗಿ ಜವಾಬ್ದಾರಿಯರಾಗಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಲೋಕಸಭೆ ಆಪ್ಷನ್ ಡಿ ಸರಿಯಾದ ಉತ್ತರ ಲೋಕಸಭೆ ಸ್ನೇಹಿತರೆ ಲೋಕಸಭೆಯಲ್ಲಿ ವಿಶ್ವಾಸ ಇರುವರೆಗೂ ಮಂತ್ರಿ ಮಂಡಲವು ಅಸ್ತಿತ್ವದಲ್ಲಿರುತ್ತದೆ ಹಾಗಾದರೆ ಲೋಕಸಭೆಯ ಮೊಟ್ಟ ಮೊದಲ ಮಹಿಳಾ ಸ್ಪೀಕರ್ ಅಥವಾ ಮಹಿಳಾ ಸಭಾಪತಿಯಾಗಿದ್ದವರು ಮೀರಾ ಕುಮಾರಿ ಇವಳು ಬಾಬು ಜಗನ್ ಬಾಬು ಜಗಜೀವನ್ ರಾವ್ ಅವರ ಪುತ್ರಿಯಾಗಿದ್ದರು ನೆಕ್ಸ್ಟ್ ಈ ಕೆಳಗಿನ ಕರ್ನಾಟಕದ ಯಾವ ಜಾಗವನ್ನು ದಕ್ಷಿಣ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಿದುರಾಶತ್ವ ಆಪ್ಷನ್ ಎ ಸರಿಯಾದ ಉತ್ತರ ವಿದುರಾಶತ್ವ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದುನೂರು ತಾಲೂಕಿನ ವಿದುರಾಶತ್ವ ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎನ್ನುವರು ಹತ್ತೊಂಬತ್ತು ನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ನಡೆಸುತ್ತಿದ್ದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹತ್ಯೆ ಮಾಡಲಾಯಿತು ನೆಕ್ಸ್ಟ್ ಪಟ್ಟದ ಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನಗಳನ್ನು ನಿರ್ಮಿಸಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಚಾಲುಕ್ಯರು ಆಪ್ಷನ್ ಬಿ ಸರಿಯಾದ ಉತ್ತರ ಚಾಲುಕ್ಯರು ಪಟ್ಟದ ಕಲ್ಲು ಮತ್ತು ಐಹೊಳೆಯಲ್ಲಿ ಸುಂದರವಾದ ದೇವಸ್ಥಾನವನ್ನು ನಿರ್ಮಿಸಿದವರು ಬಾದಾಮಿ ಚಾಲುಕ್ಯರು ಪಟ್ಟದ ಕಲ್ಲು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವಿಶ್ವ ಪರಂಪರೆ ತಾಣವಾಗಿ ಸೇರ್ಪಡೆಗೊಂಡಿದೆ ಹಾಗಾದರೆ ಐಹೊಳೆಯನ್ನು ಆರ್ಯಪೂರ್ ಎನ್ನಲಾಗುತ್ತಿತ್ತು ಐಹೊಳೆಯನ್ನು ಭಾರತದ ಅಥವಾ ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆ ಹೋಗೋದಾದರೆ ಕೆಳಗಿನ ಕಲಾ ಪ್ರಕಾರಗಳಲ್ಲಿ ಯಾವುದೂ ಶಾಸ್ತ್ರೀಯ ನೃತ್ಯವಾಗಿರುವುದಿಲ್ಲ ಅಥವಾ ವಾಗಿರುವುದಿಲ್ಲ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ದಪ್ಪನ ಕುತ್ತು ಆಪ್ಷನ್ ಡಿ ಸರಿಯಾದ ಉತ್ತರ ದಪ್ಪನ ಕುತ್ತು ಸ್ನೇಹಿತರೆ ಭಾರತದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಸ್ತುತವಾಗಿ ಎಂಟು ನೃತ್ಯಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಿದೆ ಅವುಗಳೆಂದರೆ ಒಡಿಸ್ಸಿ ಭರತನಾಟ್ಯಂ ಕೂಚುಪುಡಿ ಮೋಹಿನಿಯಾಟಂ ಸತ್ರಿಯ ಕಥಕಳಿ ಕಥಕ್ ಮತ್ತು ಮಣು ಮಣಿಪುರಿ ಒಟ್ಟು ಎಂಟು ಶಾಸ್ತ್ರೀಯ ಸ್ಥಾನಮಾನ ಎಂಟು ಶಾಸ್ತ್ರೀಯ ಸ್ಥಾನಮಾನ ನೃತ್ಯಗಳಾಗಿವೆ ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಯಾರು ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಎ ಸರಿಯಾದ ಉತ್ತರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗಾದರೆ ಎಚ್ ಸಿ ಮುಖರ್ಜಿ ಅವರು ಸಂವಿಧಾನ ರಚನಾ ಸಭೆಯ ಉಪ ಅಧ್ಯಕ್ಷರಾಗಿದ್ದರು ಮತ್ತು ಬಿ ಎನ್ ರಾಯ್ ಅವರು ಸಂವಿಧಾನ ರಚನಾ ಸಭೆಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದರು ನೆಕ್ಸ್ಟ್ ಮೂಲಭೂತ ಹಕ್ಕುಗಳಲ್ಲಿ ಯಾವುದು ನಲ್ವತ್ತನಾಲ್ಕನೇ ತಿದ್ದುಪಡಿ ಮಸೂದೆಯಿಂದ ರದ್ದುಪಡಿಸಲ್ಪಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಸ್ತಿಯ ಹಕ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಆಸ್ತಿಯ ಹಕ್ಕು ಸ್ನೇಹಿತರೆ ಸಂವಿಧಾನದ ಮೂವತ್ತೊಂದನೇ ವಿಧಿಯು ಆಸ್ತಿಯ ಹಕ್ಕು ಅಥವಾ ಆಸ್ತಿಯನ್ನು ಹೊಂದಿರುವುದನ್ನು ಮೂಲಭೂತ ಹಕ್ಕನ್ನಾಗಿಸಲಾಗಿತ್ತು ಆದರೆ ಸಂವಿಧಾನದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನದ ಸಂವಿಧಾನಕ್ಕೆ ನಾಲ್ಕನೇ ತಿದ್ದುಪಡಿ ತಂದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದುಹಾಕಲಾಯಿತು ಪ್ರಸ್ತುತ ಆಸ್ತಿಯ ಹಕ್ಕು ಮೂರ್ನೂರ ಎ ವಿಧಿಯಲ್ಲಿ ಕಾನೂನಿನ ಹಕ್ಕಾಗಿ ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಇಲ್ಲಿ ಕೊನೆಯದಾಗಿ ಎರಡು ಪ್ರಶ್ನೆಗಳಾಗಿವೆ ನೋಡಿ ಮೊದಲನೇ ಪ್ರಶ್ನೆ ಅಂದರೆ ಪಟ್ಟದ ಕಲ್ಲು ಯಾವ ವರ್ಷದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ ಸೊ ಇಲ್ಲಿ ಎರಡನೇ ಪ್ರಶ್ನೆ ಕಡೆ ಹೋಗೋದಾದರೆ ಸಂವಿಧಾನದ ಅಥವಾ ಸಂವಿಧಾನ ರಚನಾ ಸಭೆಯ ಉಪ ಅಧ್ಯಕ್ಷರಾಗಿದ್ದವರು ಯಾರು ಸ್ನೇಹಿತರೆ ಈ ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಎಸ್ ಪಟ್ಟದ ಕಲ್ಲು ಯಾವ ವರ್ಷದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಯಾರು ಅಂತೇಳಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ